ಬೆಂಗಳೂರಿನ ರಾಜಾಜಿನಗರದಲ್ಲೂ ಕೂಡ ಮಳೆಯ ರಗಳೆ ಹೆಚ್ಚಾಗ್ಬಿಟ್ಟಿದೆ. ಮಂಜುನಾಥ ನಗರದ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ನಿನ್ನೆಯ ಮಳೆಗೆ ಬಸವೇಶ್ವರ ನಗರ ಜಲಾವೃತವಾಗಿದೆ. ಇಡೀ ಏರಿಯ ರಸ್ತೆಗಳಿಗೆ ಮಳೆ ನೀರು ನುಗ್ಗಿದೆ. ನೀರಿನಲ್ಲೇ ಕೆಟ್ಟು ನಿಂತಿರುವ ವಾಹನಗಳು, ಚರಂಡಿಗಳಲ್ಲಿ ಹೂಳು ತುಂಬಿ ಇಡೀ ಏರಿಯ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಎಸಿ ರಿಪೇರಿ ಅಂಗಡಿಗೆ ಮಳೆ ನೀರು ನುಗ್ಗಿಬಿಟ್ಟಿದೆ. ಬೆಂಗಳೂರಿನ ಇನ್ನೊಂದು ನಗರದ ಕತೆ ಇದು. ಬೆಂಗಳೂರಿನಲ್ಲಿ ಅನೇಕ ಏರಿಯಾಗಳಲ್ಲಿ ಈ ಥರದೊಂದು ಪರಿಸ್ಥಿತಿ ಇವತ್ತು ಕಾಣಿಸ್ತಾ ಇದೆ. ನಿನ್ನೆ ಸುರಿದಂಥ ಮಳೆಯಿಂದ ಕೆಲವು ಅಂಗಡಿಗಳಿಗೆ ನೀರು ನುಗ್ಗಿರೋದ್ರಿಂದ ಸಿಕ್ಕಾಪಟ್ಟೆ ಹಾನಿ ಆಗ್ಬಿಟ್ಟಿದೆ. ಚರಂಡಿಗಳಲ್ಲಿ ಹೂಳು ತುಂಬಿ ಇಡೀ ಏರಿಯಾ ಜಲಾವೃತವಾಗಿದೆ. ಈ ಚರಂಡಿಗಳಲ್ಲಿ ಹೂಳು ತುಂಬಿರುತ್ತಲ್ಲ, ಅದನ್ನು ಕ್ಲಿಯರ್ ಮಾಡೋ ಕೆಲಸ ಯಾರಿಗೆ ಬರುತ್ತೆ, ಯಾವ ಅಧಿಕಾರಿಗಳು ಮಾಡಬೇಕು? ಯಾಕಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಯಾವ ಅಧಿಕಾರಿಗಳು ಯಾವುದನ್ನು ಮಾಡಲ್ಲ. BBMP ಅವರು, BWSSB ಅವ್ರ ಮೇಲೆ ಹಾಕೋದು, ಅವರು ಇನ್ಯಾರೋ ಮೇಲೆ ಹಾಕೋದು, ಇವರು ಇನ್ಯಾರೋ ಮೇಲೆ ಹಾಕೋದು, ಕೊನೆ ಕೆಲಸನಾದರೂ ಮಾಡ್ತಾರಾ? ಅದೂ ಮಾಡಲ್ಲ. ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಕುತ್ಕೊಬಿಡ್ತಾರೆ. ನಾವ್ಯಾಕೆ ಮಾಡಬೇಕು ಅಂತ. ಬಸವೇಶ್ವರ ನಗರ ಜಲಾವೃತವಾಗಿ ಹೋಗಿದೆ ನಿನ್ನೆ ಸುರಿದಂಥ ಮಳೆಯಿಂದ. ಮಂಜುನಾಥ ನಗರದಲ್ಲಂತೂ ಕೇಳಂಗೆ ಇಲ್ಲ, ರಸ್ತೆಗಳೆಲ್ಲವೂ ಕೂಡ ಮುಳುಗೋಗಿದೆ. ಚರಂಡಿ ನೀರೆಲ್ಲ ಮನೆಯೊಳಗೆ ನುಗ್ತಾ ಇದೆ. ಅಂಗಡಿಗಳಿಗೂ ಕೂಡ ನೀರು ನುಗ್ಗಿ ಕೆಲವು ಅಂಗಡಿಗಳು ಸಿಕ್ಕಾಪಟ್ಟೆ ಹಾನಿಯಾಗಿದೆ. ಒಂದು ಎಸಿ ಅಂಗಡಿಗೆ, ಎಸಿ ರಿಪೇರಿ ಮಾಡ್ತಾರಲ್ಲ ಆ ಅಂಗಡಿಗೆ ಮಳೆ ನೀರು ನುಗ್ಗಿದೆಯಂತ ಹೇಳಿ ಆ ಮಾಲೀಕನ ಕತೆಗೆ ಏನಾಗ್ಬೇಡ, ಎಷ್ಟು ಲಾಸ್ ಆಗಿರತ್ತೆ, ಎಷ್ಟು ಸಮಸ್ಯೆ ಎದುರಾಗಿರತ್ತೆ ಅಂತ. ಮೊದಲಿಗೆ ಚರಂಡಿಗಳಲ್ಲಿ ಹೂಳು ತುಂಬಿರುತ್ತಲ್ಲ, ಅದನ್ನು ಕ್ಲಿಯರ್ ಮಾಡಿ. ಮಳೆಗಾಲ ಬಂದರೆ ಬೆಂಗಳೂರಿಗೆ ಏನಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಾಗ ನೀವು ಮೊದಲೇ ಅಲರ್ಟ್ ಆಗಬೇಕಲ್ವಾ? ನಿಮ್ಮ ಪುಣ್ಯಕ್ಕೆ ಈ ಬಾರಿ ಮಳೆ ಸ್ವಲ್ಪ ಕಡಿಮೆ. ಸಂಪೂರ್ಣವಾಗಿ ಮಳೆಗಾಲ ಪೂರ್ತಿ ಮಳೆನೇ ಆಗಿದ್ರೆ ಅಧಿಕಾರಿಗಳೆಲ್ಲ ಇಷ್ಟೊತ್ತಿಗೆ ರಿಸೈನ್ ಮಾಡಿ ಮನೇಲಿ ಕುತ್ಕೋಬೇಕಿತ್ತು. ಯಾಕಂದರೆ ಅಷ್ಟು ಸಮಸ್ಯೆಗಳಾಗ್ತಿತ್ತು. ಯಾಕಿಷ್ಟು ನಿರ್ಲಕ್ಷ್ಯ, ಯಾಕಿಷ್ಟು ಸೋಂಬೇರಿತನ? ಹೇಳೋರು ಯಾರು ಇಲ್ವಾ, ಕೇಳೋರು ಯಾರು ಇಲ್ವಾ? ನೋಡಿ ಯಾವ ರೀತಿಯಾಗಿ ನೀರು ಹರಿದುಕೊಂಡು ಬರ್ತಾ ಇದೆ ಅನ್ನೋದನ್ನ ಆ ಬಿಲ್ಡಿಂಗ್ನ ಒಳಗಡೆಯಿಂದ ನೋಡಿ. ಈ ಥರದ ಜಾಗಗಳಲ್ಲಿ ವ್ಯವಹಾರ ಮಾಡೋದಕ್ಕಾಗತ್ತಾ? ಈ ಥರದ ಜಾಗಗಳಲ್ಲಿ ಜೀವನ ಕಟ್ಕೊಳ್ಳೋದಕ್ಕಾದರೂ ಆಗತ್ತಾ? ಈ ಗ್ಲಾಸ್ ಆಗಿರುತ್ತಲ್ಲ, ಲಕ್ಷಾಂತರ ರೂಪಾಯಿ ಲಾಸ್ ಆಗಿರುತ್ತಲ್ಲ, ಅದನ್ನು ಯಾರು ಕಟ್ಟಿಕೊಡ್ತಾರೆ? ಯಾರ್ದು ತಪ್ಪು? ಈಗ ಹೂಳೆತ್ತುವ ಕೆಲಸ ಆಗಿದ್ರೆ ಚರಂಡಿ ನೀರುಗಳು ಮನೆಗೆ ಬರ್ತಿರ್ಲಿಲ್ಲ, ನೀರೆಲ್ಲ ಸರಾಗವಾಗಿ ಅಟ್ಲೀಸ್ಟ್ ಚರಂಡಿಯಲ್ಲೇ ಹೋಗ್ತಿತ್ತು. ಇಲ್ಲ, ಅದೂ ಆಗಿಲ್ಲ. ಇದು ಮಂಜುನಾಥ ನಗರದ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿರುವಂಥ ದೃಶ್ಯ ನೀವು ಗಮನಿಸ್ತಾ ಇರು. ನಿನ್ನೆ ಸುರಿದಂಥ ಮಳೆ, ಅದು ಮಳೆ ಹೇಗೆ ಬರ್ತಿದೆ, ರಾತ್ರಿ ಇಡೀ ಮಳೆ ಬರ್ತಾ ಇದೆ. ಇನ್ನು ಹಗಲೂ ಮಳೆ ಬಂದು ರಾತ್ರಿಯೂ ಮಳೆ ಬಂದು ಆ ಥರದ ಏನಾದ್ರೂ ಪರಿಸ್ಥಿತಿ ಆದರೆ ಎಷ್ಟೋ ಜನ ನಾಪತ್ತೆನೇ ಆಗ್ಬಿಡ್ತಾರೇನೋ, ಕೊಚ್ಕೊಂಡು ಹೋಗಿರ್ತಾರೆ. ಯಾಕಂದರೆ ಎಲ್ಲಿ ಎಲ್ಲಿ ಹೆಂಗೆ ಹೆಂಗೆ ನೀರು ಹರಿಯುತ್ತೆ ಅಂತಲೇ ಗೊತ್ತಾಗಲ್ವಲ್ಲ. ಇನ್ನು ಮೇಲಾದ್ರೂ ಅಧಿಕಾರಿಗಳು ನಿಮಗೆ ಸಂಬಂಧಪಟ್ಟ ಕೆಲಸ ನೀವೇ ಮಾಡಿ. ಎಲ್ಲೆಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ಕ್ಲಿಯರ್ ಮಾಡಿ, ನೀರು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ.